ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ವೀರೇಂದ್ರ ಹೆಗ್ಗಡೆ ಕುಟುಂಬದ ಅವಹೇಳನಕ್ಕೆ ಆಕ್ರೋಶ ಧರ್ಮಸ್ಥಳದ ಉಜರೆಯಲ್ಲಿ ಭಕ್ತರಿಂದ ಬೃಹತ್ ಸಮಾವೇಶ ಉಜರೆಯಲ್ಲಿ ಧರ್ಮಸ್ಥಳ ಭಕ್ತರ ಮಹಾಶಕ್ತಿ ಪ್ರದರ್ಶನ ನಡೆದಿದೆ ಧರ್ಮಸ್ಥಳದ ವಿರುದ್ಧ ಅವಹೇಳನ ಸಲ್ಲದು ಆರೋಪ ಖಂಡಿಸಿ ಸಮಾವೇಶ ನಡೆಸಿದ್ದಾರೆ ಅಖಿಲ ಕರ್ನಾಟಕ ಮಂಜುನಾಥ ಸ್ವಾಮಿ ಭಕ್ತರಿಂದ ಈ ಸಮಾವೇಶ ವೀರೇಂದ್ರ ಹೆಗ್ಗಡೆಯವರ ಅವಹೇಳನ ನಿಲ್ಲಲಿ ದುಷ್ಟರ ನಾಶವಾಗಲಿ ಸೌಜನ್ಯಗೆ ನ್ಯಾಯ ಸಿಗಲಿ ಹೆಗ್ಗಡೆಯವರ ಪರ ನಾವಿದ್ದೇವೆ ಅಂತ ಜೈಕಾರ ಕೂಗ್ತಿದ್ದಾರೆ ಹೆಗ್ಗಡೆಯವರ ಪರ ಜೈಕಾರ ಅವಹೇಳನದ ವಿರುದ್ಧ ಧರ್ಮಸ್ಥಳ ಭಕ್ತವೃಂದ ಸಿಡಿದೆದ್ದಿದ್ದು ಸಾವಿರಾರು ಭಕ್ತರು ಧರ್ಮಸ್ಥಳದ ಪರ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಪರ ಬೃಹತ್ ಶಕ್ತಿ ಪ್ರದರ್ಶನ ಹೆಗ್ಗಡೆ ವಿರುದ್ಧ ಆರೋಪ ಮಾಡುವವರು ಸಾಕ್ಷ್ಯ ಕೊಡಿ ಕೆಲವರಿಂದ ಧರ್ಮಸ್ಥಳಕ್ಕೆ ಅಪಮಾನವಾಗ್ತಾಯಿದೆ ಹೇಗಂತ ಉಜರೆಯಲ್ಲಿ ಭಕ್ತರ ಬೃಹತ್ ಸಮಾವೇಶದಲ್ಲಿ ಭಕ್ತರ ಆಕ್ರೋಶ ಸೌಜನ್ಯ ನಮ್ಮ ಮಗಳು ನಮ್ಮ ಮಗಳಿಗೆ ನ್ಯಾಯ ನೀಡಿ ಅಂತಲೂ ಕೂಡ ಆಗ್ರಹಿಸುತ್ತಿದ್ದಾರೆ ಉಜರೆಯಲ್ಲಿ ಭಕ್ತರ ಬೃಹತ್ ಸಮಾವೇಶದಲ್ಲಿ ಹೆಗ್ಗಡೆ ವಿರುದ್ಧ ಆರೋಪ ಮಾಡುವವರು ಸಾಕ್ಷ್ಯ ಕೊಡಿ ಅಂತ ಆಗ್ರಹಿಸಿದ್ದಾರೆ ಭಕ್ತರ ಆಕ್ರೋಶ ಕೆಲವರಿಂದ ಧರ್ಮಸ್ಥಳಕ್ಕೆ ಅಪಮಾನವಾಗ್ತಾ ಇದೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಆದರೆ ಹೆಗ್ಗಡೆ ವಿರುದ್ಧ ಆರೋಪ ಮಾಡುವವರು ಸಾಕ್ಷ್ಯ ಕೊಡಿ ಅಂತ ಆಗ್ರಹಿಸಿದ್ದಾರೆ ಶಾಂತಿಯುತವಾಗಿ ಒಳ್ಳೆ ಕಾರ್ಯಕ್ರಮ ನಡೆಯತಾ ಇದೆ ಅವರು ಧರ್ಮಸ್ಥಳಕ್ಕೆ ವಿರುದ್ಧವಾಗಿದ್ದಾರೆ ಆ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಅವರು ಬರಬಾರದಿತ್ತು ಬಂದದ್ದು ತಪ್ಪು ಹಾಗೂ ಧರ್ಮಸ್ಥಳ ನಮ್ಮದೇ ಎರಡು ಮುಖದ ಕಣ್ಣುಗಳು ನಾವಿದ್ದೇವೆ ಸೌಜನ್ಯನೊಟ್ಟಿಗೆ ಆದ್ರೆ ಧರ್ಮಸ್ಥಳಕ್ಕೆ ಅಪವಾದ ಹಾಕಿ ಅಪಮಾನ ಹಾಕಿ ಅಲ್ಲ ಸರ್ ನ್ಯಾಯ ದೊರಕಬೇಕು ನಾವಿದ್ದೇವೆ ನಮಗೂ ಕೂಡ ಬೇಸರ ಆಗ್ತದೆ ಸರ್ ಪೂಜ್ಯರಿಗೆ ಹಾಗೂ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪವಾದ ಅಪಮಾನವನ್ನು ನಾವು ಸಹಿಸುವುದಿಲ್ಲ ಅದು ಧರ್ಮಕ್ಷೇತ್ರ ಪಾರಂಪರಿಕವಾಗಿ ಬಂದಂತಹ ಕ್ಷೇತ್ರ ಶಾಂತಿಯುತರಲ್ಲಿ ಸೌಜನ್ಯ ಕೊಲೆ ಆಗಿದ್ದಾಳೆ ಅಂತ ಹೇಳೋ ವಿಷಯದಲ್ಲಿ ಭಾರಿ ಅಮಾಯಕ ಯಾಕಂದ್ರೆ ನ್ಯಾಯ ಸಿಗ್ತಾ ಇಲ್ಲ ಸರಿ ಅದು ನೋವಿದೆ ನಾವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಒಂದು ಹೆಣ್ಣಿಗೆ ನಮ್ಮ ಸಂಸ್ಕೃತಿಯಲ್ಲಿ ಈ ತರ ಆಗಿದೆ ಅಂತ ಹೇಳೋದು ಒಂದು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿ ಈ ತರ ಆಗಬಾರ್ದಿತ್ತು ಅದನ್ನ ನ್ಯಾಯಯುತವಾಗಿ ಯಾರು ಕೊಲೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳಿ ಮಾಡಿ ಅದನ್ನ ಹಿಡಿಬೇಕೆ ಬಿಟ್ರೆ ಯಾವ ಕೇಂದ್ರ ಖಂಡನೀಯ ಈ ಅವರಿಗೆ ಇಂತ ಒಂದು ಕಾನೂನು ಖಂಡನೀಯ ಕಾನೂನು ತಗೊಳ್ತೇವೆ ಅಂತ ಹೇಳ್ತಾರೆ ಬಿಟ್ರೆ ಇದು ಯಾವುದೂ ನಡೆಯುವುದಿಲ್ಲ ಈ ತರ ಕೇಸ್ ಬೇಕಾದಷ್ಟು ಆಗಿದೆ ಆದರೆ ಒಂದು ಧರ್ಮಸ್ಥಳವಾದ ಧರ್ಮ ನಡುವಂತ ಸ್ಥಾನದಲ್ಲಿ ಅವಹೇಳನಕಾರಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗೊತ್ತಿದ್ರೆ ಮಾತ್ರ ಹೇಳಬೇಕೆ ವಿನಃ ಗೊತ್ತಿಲ್ಲದೆ ಅದನ್ನ ಹೇಳಬಾರ್ದು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.